ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು ಸರ್ ನನಗೆ ಆಂಗನವಾಡಿಲಿ ಹೇಳ್ತಾ ಇದ್ದರು ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬೆಳವಣಿಗೆ ಆಗ್ತಾ ಇಲ್ಲ ನಿಮ್ಮ ಪೌಡರ್ ತಿಂದ ಮೇಲೆ ನಮ್ಮ ಮಗು ಚೆನ್ನಾಗಿ ಆಗ್ತಾ ಇದೆ ಅಂತ ಸಾವಿರಾರು ಜನ ರೈತರು ನೇರವಾಗಿ ನಮಗೆ ಫೋನ್ ಮಾಡಿ ಸರ್ ನನ್ನತ್ರ ನವಣೆ ಇದೆ ಸಾಮೆ ಇದೆ ಆರ್ಕ ಇದೆ ಎಲ್ಲನೂ ನಾವು ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತಾರೆ ನಾವು ಏನು ಮಾಡಬೇಕು ಅಂದ್ರೆ ಸಿರಿಧಾನ್ಯದ ಅವೇರ್ನೆಸ್ ಮೂಡಿಸಬೇಕು ಸರ್ ಪ್ರತಿದಿನ ವಾರಕ್ಕೆ 3 ದಿನ ನವಣೆ ತಿನ್ನಿ ನಿಮಗೆ ಎಷ್ಟೇ ನಾವು ನರದೌರ್ಬಲ್ಯ ಇದ್ರೂ ಕಡಿಮೆ ಆಗುತ್ತೆ ವಾರಕ್ಕೆ 3 ದಿನ ನೀವು ಕೊರಲೆ ತಿನ್ನಿ ನಿಮಗೆ ಬಿಪಿ ಶುಗರ್ ನಾರ್ಮಲಿ ಬರುತ್ತೆ दिलीप कुमार अंत तुमकोटि शेख शिरा तालूक बंदी इवतु रायचूर नड़ीती सिरिधान्य मेळदल्लि भागवहिसोदक्के बत्तु इदरल्लि माताडक्के अवकाश माड्कोट्ट एल्ल गण्यरिगू हागू नम्म अधिकारिगळिगू वंदने हेळ्ता नन्न एरडु माताडोदक्के अवकाश माड्कोट्ट प्रतियोब्बरिगू वंदने हेळ्ती सर इवत्तु सिरिधान्य बेळेद्रे एष्टेल्ल प्रयोजन एनेल्ल आगुत्ते अंत अंदु प्रतियोब्ब अधिकारिगळु सर हेळ्ता इद्दरु सिरिधान्य बेळेद्रे याव याव मिशिन इदे ಎಷ್ಟೆಷ್ಟು ಅನುಕೂಲ ಆಗುತ್ತೆ ಸಿರಿಧಾನ್ಯದಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದರು ಪ್ಲಸ್ ಪ್ರತಿಯೊಬ್ಬರು ಅದನ್ನ ಮಾಡ್ತಾ ಇದ್ದರು ಸರ್ ಸಿರಿಧಾನ್ಯ ನನ್ನ ಅನಿಸಿಕೆ ಸರ್ ಯಾಕಂದ್ರೆ ನಾನು ಜೀನಿ ಕಂಪನಿ ಮಾಡಿ ಇವತ್ತಿಗೆ 6 ರಿಂದ 7 ವರ್ಷ ಆಗ್ತಾ ಇದೆ ಸರ್ ನಾನು ಜೀನಿ ಕಂಪನಿ ಅಂತ ಶುರು ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ನಮ್ಮ ಕೇಂದ್ರ ಸಚಿವರಾದ ನಮ್ಮ ಶೋಭಾ ಕರಂದ್ಲಾಜೆ ಮೇಡಂ ಅವರು ನಮ್ಮ ಜೀನಿನ ಎರಡನೇ ಸಾರಿ ಟೆಸ್ಟ್ ನೋಡ್ತಾ ಇದ್ದಾರೆ ಜೀನಿ ಯಾವ ರೀತಿ ಇದೆ ಅಂತ ಟೆಸ್ಟ್ ನೋಡ್ತಾ ಇದ್ದಾರೆ ಆದ್ರೆ ಅವರಿಗೆ ಗೊತ್ತೋ ಹೆಂಗೋ ಎರಡನೇ ಸಾರಿ ಯಾವಾಗ ನೋಡಿದೀನಿ ಅಂತ 2019 ರಲ್ಲಿ ಚಿಕ್ಕಮಂಗಳೂರಲ್ಲಿ ಮುದ್ರೆ ಮನೆಯಲ್ಲಿ ಒಂದು ಫಂಕ್ಷನ್ ಆಗಿತ್ತು ಮೇಡಂ ಅವತ್ತು ಫಸ್ಟ್ ಟೈಮ್ ನಮ್ಮ ಜೀನಿ ಯಾವ ರೀತಿ ಇದೆ ಅಂತ ಟೆಸ್ಟ್ ನೋಡಿದ್ರಿ ಇವತ್ತು ಎರಡನೇ ಟೈಮ್ ನಮ್ಮ ಜೀನಿ ಯಾವ ರೀತಿ ಇದೆ ಅಂತ ಟೆಸ್ಟ್ ನೋಡಿದ್ರಿ ತುಂಬಾ ಖುಷಿ ಆಗುತ್ತೆ ಸರಿ ಇವತ್ತು ಸಿರಿಧಾನ್ಯದಿಂದ ತುಂಬಾ ಪ್ರಯೋಜನ ಆಗ್ತಾ ಇದೆ ಬಿಪಿ ಕಂಟ್ರೋಲ್ ಆಗ್ತಾ ಇದೆ ಶುಗರ್ ಕಂಟ್ರೋಲ್ ಆಗ್ತಾ ಇದೆ ಎಲ್ಲಾ ಸಮಸ್ಯೆನೂ ಸಿರಿಧಾನ್ಯದಿಂದ ನಿವಾರಣೆ ಆಗ್ತಾ ಇದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಆದ್ರೆ ಯಾರು ಅದನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಸರ್ ತನ್ನ ಜೀನಿ ಸಂಸ್ಥೆ ಮಾಡಿ 6 ವರ್ಷ ಆಯ್ತು ಇವತ್ತು 2 ಲಕ್ಷ ಕುಟುಂಬ ನಮ್ಮ ಜೀನಿನ ಉಪಯೋಗಿಸುತ್ತವರೆ 2 ಲಕ್ಷ ಜನ ಕುಟುಂಬ ಜೀನಿ ಉಪಯೋಗಿಸಿ ಸುಮಾರು ಬಿಪಿ ಆಗಬಹುದು ಶುಗರ್ ಆಗಬಹುದು ಸುಸ್ತ ಆಗಬಹುದು ಎಲ್ಲನೂ ಕಡಿಮೆ ಆಯ್ತು ಅಂತ ಖುಷಿಯಿಂದ ಹೇಳ್ತಾವರೆ ಇವತ್ತು ನಾವು ಸಿರಿಧಾನ್ಯ ಬೆಳಿರಿ ಅದು ಪ್ರೊಸೆಸಿಂಗ್ ಮಾಡಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಸರ್ ಸಿರಿಧಾನ್ಯದಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಅಂದು ನಾವು ಜನಗಳಿಗೆ ತಿಳಿಸಿದ್ರೆ ಜನ ಆಗ ಪರ್ಚೇಸ್ ಮಾಡೋ ಜಾಸ್ತಿ ಆಗ್ತಾರೆ ಸರ್ ಯಾವಾಗ ಜನ ಪರ್ಚೇಸ್ ಮಾಡ್ತಾರೋ ಆಗ ರೈತನಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸರ್ ನೋಡಿ ಇವತ್ತು ರಾಗಿ ಬಂದು ಮಾರ್ಕೆಟ್ ಅಲ್ಲಿ 18 20 22 23 ಇದೆ ಸರ್ ನಾವು ನಮ್ಮ ಜೀನಿಯಲ್ಲಿ ಸರಿ ಇಟ್ಟು ಅಂತ ಶುರು ಮಾಡಿದ್ವಿ ಸರಿ ಇಟ್ಟು ಅಂತ ಶುರು ಮಾಡಿದ್ಮೇಲೆ ಇವತ್ತು ನಾವು ರೈತರಿಂದ ನೇರವಾಗಿ 28 29 ರೂಪಾಯಿಗೆ ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಖರೀದಿ ಮಾಡ್ತಾ ಇದ್ದೀವಿ ನಾವು ರೈತರಿ ಮನೆ ಬಾಗಿಲಿಗೆ ಯಾಕೆ ಹೋಗಿ ಖರೀದಿ ಮಾಡ್ತಿದೀವಿ ಅಂದ್ರೆ ನಮ್ಮ ಪ್ರಾಡಕ್ಟ್ ಅಷ್ಟು ಸೇಲ್ ಆಗ್ತಾ ಇದೆ ಅಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ ಸರ್ ಉದಾಹರಣೆ ಹೇಳಬೇಕು ಅಂತಂದ್ರೆ ಒಂದು 3 ತಿಂಗಳು ಹಿಂದೆ ರಾಮನಗರದತ್ತ ಒಂದು ಹಳ್ಳಿಯಲ್ಲಿ ಮಗು ಸಣ್ಣ ಮಗುಗೆ ಅಂಗನವಾಡಿಲಿ ಹೇಳಿದ್ರಂತೆ ನಿನ್ನ ಮಗು ತೂಕ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ನೀನು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡು ಅಂತ ನಾವು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ ಸರ್ ಜೀನಿ ಸರಿ ತಿನ್ನೋದ್ರಿಂದ ಮಗು ಬೆಳವಣಿಗೆ ಆಗುತ್ತೆ ತೂಕ ಜಾಸ್ತಿ ಬರುತ್ತೆ ಲವಲವಿಕೆಯಿಂದ ಇರುತ್ತೆ ಅಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ ನಮ್ಮ ಜೀನಿ ಸರಿ ಇಟ್ಟು ಉಪಯೋಗಿಸಿ 2 ತಿಂಗಳಲ್ಲಿ ಆ ಮಗು ಬೆಳವಣಿಗೆ ಆಯ್ತು ಪ್ಲಸ್ ತೂಕ ಜಾಸ್ತಿ ಆಯ್ತು ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು ಸರ್ ನನಗೆ ಆಂಗನವಾಡಿಲಿ ಹೇಳ್ತಾ ಇದ್ರು ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬೆಳವಣಿಗೆ ಆಗ್ತಾ ಇಲ್ಲ ನಿಮ್ಮ ಪೌಡರ್ ತಿಂದ ಮೇಲೆ ನಮ್ಮ ಮಗು ಚೆನ್ನಾಗಿ ಆಗ್ತಾ ಇದೆ ಅಂತ ನಾವು ಯಾವಾಗ ಜನಗಳಿಗೆ ಸಿರಿಧಾನ್ಯ ತಿನ್ನೋದ್ರಿಂದ ಬಿಪಿ ಶುಗರ್ ಕಡಿಮೆ ಆಗುತ್ತೆ ಸಿರಿಧಾನ್ಯ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಎಂದು ಪ್ರತಿದಿನ ನಾವು ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದರೆ ಆಟೋಮ್ಯಾಟಿಕ್ ಆಗಿ ಸಿರಿಧಾನ್ಯದ ಬೆಲೆ ಜಾಸ್ತಿ ಆಗುತ್ತೆ ಸರ್ ನಾವು ಸಿರಿಧಾನ್ಯ ಬೆಳಿರಿ ಸರ್ಕಾರದಿಂದ ಅನುದಾನ ಕೊಡ್ತೀವಿ ಆ ಮಿಷನ್ ಕೊಡ್ತೀವಿ ಅಂದ್ರೆ ಜಾಸ್ತಿ ಆಗಲ್ಲ ಸರ್ ಸಿರಿಧಾನ್ಯ ರೇಟ್ ರೈತರು ಬೆಳೆಯಲ್ಲ ಸರ್ ಸಿರಿಧಾನ್ಯದಿಂದ ಅವೇರ್ನೆಸ್ ಮೂಡಿದಾಗ ಮಾತ್ರ ಅದು ಪರ್ಚೇಸ್ ಜಾಸ್ತಿ ಆಗುತ್ತೆ ಇವತ್ತು ನೋಡಿ ಸರ್ 2 ಲಕ್ಷ ಜನ ನಮ್ಮ ಸಿರಿಧಾನ್ಯನ ಉಪಯೋಗಿಸ್ತಾ ಇದ್ದಾರೆ ನಮ್ಮ ಜೀನಿನ ಉಪಯೋಗಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವಾಗ ಸಿರಿಧಾನ್ಯನ ಜಾಸ್ತಿ ಉಪಯೋಗ ಮಾಡಕ್ಕೆ ನಿಂತುಕೊಳ್ತಾರ ಅವಾಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಯಾಕೆ ರಾಗಿನ ನಾವು 29 ರೂಪಾಯಿ ಖರೀದಿ ಮಾಡ್ತೀವಿ ಅಂತಂದ್ರೆ ರಾಗಿ ಡಿಮ್ಯಾಂಡ್ ಅಂದ್ರೆ ನಮ್ಮ ಸಿರಿಧಾನ್ಯದ ಜೀನಿ ಸರಿ ಇಟ್ಟು ಬೇಡಿಕೆ ಜಾಸ್ತಿ ಆಗ್ತಾ ಇದೆ ನೀವು ಎಲ್ಲೇ ಹೋಗಿ ಮೆಡಿಕಲ್ ಹತ್ರ ಕೇಳಿ ಸರ್ ಅದು ಸಪ್ಲೈ ಜಾಸ್ತಿ ಆಗ್ತಾ ಇಲ್ಲ ಸರ್ ಅಂತಾರೆ ಅಂದ್ರೆ ಸಪ್ಲೈ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಬೇಡಿಕೆ ಜಾಸ್ತಿ ಇದೆ ನಾವು ಮಾಡ್ತಿರೋದು ಗ್ರಾಮೀಣ ಪ್ರದೇಶ ಸರ್ ನಾವು ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಡ್ತಿರೋದು ನಾನು ಶುರು ಮಾಡಿ 6 ವರ್ಷ ಆಯ್ತು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 450 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಸರ್ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಲ್ಲಾದರೂ ಸಮೇತ 450 ಜನ ಉದ್ಯೋಗ ಆಗ್ತಾವ್ರೆ ಸಾವಿರಾರು ಜನ ರೈತರು ನೇರವಾಗಿ ನಮಗೆ ಫೋನ್ ಮಾಡಿ ಸರ್ ನನ್ನತ್ರ ನವಣೆ ಇದೆ ಸಾಮೆ ಇದೆ ಆರ್ಕ ಇದೆ ಎಲ್ಲನೂ ನಾನು ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತಾರೆ ಏನು ರೈತರು ನಮ್ಮತ್ರ ನೇರವಾಗಿ ಖರೀದಿ ಫೋನ್ ಮಾಡ್ತಾರೆ ಅಂದ್ರೆ
ಸರ್ ನಾವು ರೈತರಿಂದ ಯಾವುದೇ ದಲ್ಲಾಳಿ ತಾಳಲ್ಲ ವಜಾ ತಗೆಲ್ಲ ಕಮಿಷನ್ ತಗೆಲ್ಲ ಉದಾಹರಣೆ ನಮಗೆ ರಾಯಚೂರಿಂದ ಯಾವ ಒಬ್ಬ ರೈತ ಸರ್ ನಾನು ಒಂದು 20 ಟನ್ ನಾನು ಆರ್ಕ ಬೆಳೆದಿದ್ದೀನಿ ಅಂದ್ರೆ ಅವರ ಮನೆ ಬಾಗಿಲಿಗೆ ನಮ್ಮ ಕಂಪನಿಯಿಂದ ಕಳಿಸ್ತೀವಿ ಸರ್ ವೆಹಿಕಲ್ ಪ್ಲಸ್ ಅವರದೇ ತೂಕ ಮಿಷನರಿನೂ ಕಳಿಸಲ್ಲ ಸರ್ ಅವರದೇ ತೂಕ ಅವರೇ ತೂಕ ಮಾಡಿ ಅವರಿಗೆ ತೂಕ ಮಾಡಿ ನಮಗೆ ಲೋಡ್ ಆಗಿದ ತಕ್ಷಣ ವಿತ್ ಇನ್ ಅರ್ಧ ಗಂಟೆಯಲ್ಲಿ ಅವರು ಎಷ್ಟು ಪರ್ಚೇಸ್ ಹಾಕಿರ್ತಾರೆ ಅಷ್ಟು ಅಮೌಂಟ್ ಅವರ ಅಕೌಂಟ್ ಗೆ ಹಾಕ್ತೀವಿ ಸರ್ ನಾವು ಯಾವಾಗ ಅವರ ಅಕೌಂಟ್ ಗೆ ಹಾಕ್ತಿದೋ ಈ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ರೈತರು ನಮಗೆ ನೇರವಾಗಿ ಖರೀದಿ ಫೋನ್ ಮಾಡ್ತಾ ಇದ್ದಾರೆ ಸರ್ ನಮ್ಮದು ಬೆಳೆ ಇದೆ ತಾಳ್ತೀರಾ ಸರ್ ಅಂತ ನಾವು ಏನು ಮಾಡಬೇಕು ಅಂದ್ರೆ ಸಿರಿಧಾನ್ಯದ ಅವೇರ್ನೆಸ್ ಮೂಡಿಸಬೇಕು ಸರ್ ಪ್ರತಿದಿನ ವಾರಕ್ಕೆ 3 ದಿನ ನವಣೆ ತಿನ್ನಿ ನಿಮಗೆ ಎಷ್ಟೇ ನರದೌರ್ಬಲ್ಯ ಇದ್ರೂ ಕಡಿಮೆ ಆಗುತ್ತೆ ವಾರಕ್ಕೆ 3 ದಿನ ನೀವು ಕೊರಲೆ ತಿನ್ನಿ ನಿಮಗೆ ಬಿಪಿ ಶುಗರ್ ನಾರ್ಮಲಿ ಬರುತ್ತೆ ವಾರಕ್ಕೆ 2 ದಿನ ತರಕಾರಿ ತಿನ್ನಿ ನಿಮಗೆ ತರಕಾರಿ ತಿನ್ನೋದ್ರಿಂದ ಇಂತ ಲಾಭಾಂಶ ಆಗುತ್ತೆ ಅಂತ ನಾವು ಏನಾದರೂ ಸರ್ಕಾರ ಇದ್ರ ಬಗ್ಗೆ ಪ್ರತಿದಿನ ಟಿವಿಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡ್ತೋ ಅಂದ್ರೆ ಆಟೋಮ್ಯಾಟಿಕ್ ಆಗಿ ರೈತರು ಬೆಳೆದಂತ ಬೆಳೆ ಯಾರು ಯಾರು ಅನುದಾನ ಕೊಡೋದು ಬೇಡ ಏನು ಬೇಡ ಸರ್ ಆಟೋಮ್ಯಾಟಿಕ್ ಆಗಿ ರಾಗಿ ಬಂದು 40 ರೂಪಾಯಿ ಆಗುತ್ತೆ ಆರ್ಕ ಬಂದು 50 ರೂಪಾಯಿ ಆಗುತ್ತೆ ರೈತನಿಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆವಾಗ ರೈತ ಬೆಳೆಯೋದು ಜಾಸ್ತಿ ಆಗ್ತಾರೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್ ನಾವು ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ ಯಾಕಂದ್ರೆ ಅವರು ಸಬ್ಸಿಡಿ ಕೊಡ್ತಾವ್ರೆ ಬೆಳವಣಿಗೆಗೆ ಬೆಳೆಯೋದಕ್ಕೆ ಅನುದಾನ ಕೊಡ್ತಾವ್ರೆ ಇಂತ ಅವೇರ್ನೆಸ್ ಮೂಡಿಸೋದಕ್ಕೆ ಇಂತಿಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಇದರ ಜೊತೆಗೆ ಸಿರಿಧಾನ್ಯ ತಿನ್ನೋದ್ರಿಂದ ಏನು ಪ್ರಯೋಜನ ಏನೆಲ್ಲ ಅನುಕೂಲ ಆಗುತ್ತೆ ತರಕಾರಿ ತಿನ್ನೋದ್ರಿಂದ ಏನು ಪ್ರಯೋಜನ ಪ್ರತಿದಿನ ನಾವು ಏನಾದರೂ ಸೋಶಿಯಲ್ ಮೀಡಿಯಾ ಆಗಬಹುದು ಮಾಧ್ಯಮದಲ್ಲಿ ಆಗಬಹುದು ಪ್ರತಿದಿನ ಸರ್ಕಾರ ಇದೆಂದ್ರೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ತೋ ಅಂದ್ರೆ ರೈತರಿಗೆ ಯಾವುದು ಅನುದಾನ ಬೇಕಾಗಲ್ಲ ಸರ್ ಯಾಕಂದ್ರೆ ರಾಗಿ ಬೆಲೆ 40 ರೂಪಾಯಿ ಕೆಜಿ ಆಯ್ತು ಅಂದ್ರೆ ರೈತ ಏನು ಕೇಳಲ್ಲ ಸರ್ ಅನುದಾನ ಕೇಳಲ್ಲ ಏನು ಕೇಳಲ್ಲ ಆಟೋಮ್ಯಾಟಿಕ್ ಆಗಿ ಬೆಳಿತಾ ಇರ್ತಾರೆ ಇವತ್ತು ನನ್ನ ಜೀನಿ ಸಂಸ್ಥೆ ಯಾಕಿಷ್ಟು ಜನ 450 ಜನ ಎಂಪ್ಲಾಯಿಗಳು ಇದ್ದಾರೆ ಕರ್ನಾಟಕದಲ್ಲಿ 250 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಆಂಧ್ರ ತೆಲಂಗಾಣದಲ್ಲಿ 250 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಕೇರಳದಲ್ಲಿ 20 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ಅಂದ್ರೆ ನಾವು ಪ್ರತಿದಿನ ಅವೇರ್ನೆಸ್ ಮೂಡಿಸ್ತೀವಿ ಸರ್ ಸರ್ ನಮ್ಮ ಜೀನಿ ಕುಡೀರಿ ಬಿ ಪಿ ಶುಗರ್ ನಾರ್ಮಲಿ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಅಂತ ಅಂದು ಪ್ರತಿದಿನ ಸೋಶಿಯಲ್ ಮೀಡಿಯಾ ಆಗ್ಬೋದು ಮಾಧ್ಯಮ ಆಗ್ಬೋದು ಪ್ರತಿದಿನ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅವೇರ್ನೆಸ್ ಮೂಡಿಸೋದ್ರಿಂದ ಇವತ್ತು ನಮಗೆ 200,000 ಕುಟುಂಬ ಉಪಯೋಗಿಸ್ತಿದ್ದಾರೆ ಸರ್ 200,000 ಕುಟುಂಬದ ಜೊತೆಗೆ ಸುಮಾರು 1,000 ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಅಂದ್ರೆ ಯಾವುದೇ ಬಂಡವಾಳ ಇಲ್ದಂಗೆ ಇವತ್ತು ಸರ್ ನನ್ನ ಹತ್ರ ನಾನು ಸ್ಟಾರ್ಟ್ ಮಾಡಿದ್ದು ಕೆಲವೇ 600 ರೂಪಾಯಿಂದಲೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ ಸರ್ ಅದು ವ್ಯವಹಾರ ಏನಕ್ಕಾಗುತ್ತೆ ಅಂದ್ರೆ ನಾವು ಬೆಳಗ್ಗೆ ಎದ್ದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ ಬೆಳೀರಿ ರೈತರೆ ನೀವು ಬೆಳೀರಿ ನಾವು ನೇರವಾದಕ್ಕೆ ಮೇಡಮ್ ಅದು ಕೋಟಿ ಹೇಳಿದ್ಕೆ ಜನ ಹೇಳಬೇಡಿ ಸರ್ ಅದು ಏನೇನ ಕಮೆಂಟ್ ಹಾಕಿದ್ರು ಸರ್ ಕೋಟಿ ಹೇಳಿದ್ಕೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಯಾಕಂದ್ರೆ ನೀವು ಈಗ ನಮ್ಮ ಮೇಡಮ್ ಅವರು ಎರಡನೇ ಸರಿ ನಮ್ಮ ಟೇಸ್ಟ್ ನೋಡ್ತಾ ಇರೋದು ಒಂದ್ಸರಿ ಕೊಟ್ಟಿದ್ವಿ ಆದ್ರೆ ಉಪಯೋಗಿಸಿದ್ರೆ ಹೆಂಗಂತ ಗೊತ್ತಿಲ್ಲ ಮೇಡಮ್ ಇವತ್ತು ಜೀನಿನ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಗಳು ಸಮೇತ ಸಜೆಷನ್ ಮಾಡ್ತಾರೆ ಮೇಡಮ್ ನಮ್ಮ ನೋಡಿ ಮೇಡಮ್ ಪ್ರತಿಯೊಂದು ಮ್ಯಾನೇಂಡಲ್ಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ 15-20 ಸಾವಿರ ತನಕ ಮಹಿಳೆಯರು ಸಂಬಳ ತಾಳ್ತಾರೆ ನಮ್ಮ ಹತ್ರ ಗ್ರಾವಿಟಿ ಇದೆ ಸಾಲ್ಟ್ ಟ್ಯಾಕ್ಸ್ ಇದೆ ಎಲ್ಲ ಇದೆ ಆದ್ರೆ 100% ಅರ್ಧ 100% ಕ್ಲೀನ್ ಆಗ್ಬೇಕಾದ್ರೆ ಮ್ಯಾನೇಂಡಲ್ಲೇ ಒಂದೇ ಒಂದು ಬಾರಿ ನಮ್ಮ ಹಳ್ಳಿಗೆ ಬಂದು ನೋಡಿ ಮೇಡಮ್ ಯಾಕಂದ್ರೆ ನಮ್ಮದು ಚಿಕ್ಕ ಹಳ್ಳಿ ಇರೋದೇ 500 ಜನ ಇದ್ದಾರೆ ಆದ್ರೆ 450 ಜನ ಎಂಪ್ಲಾಯ್ ಇದ್ದಾರೆ ಮೇಡಮ್ ಎಲ್ಲಾನು ಪ್ರತಿಯೊಂದು ನ್ಯಾಚುರಲ್ ಆಗಿ ತೊಳೆಯೋದಿರ್ಬೋದು ನೆನಾಕೋದಿರ್ಬೋದು ಅದನ್ನು ಮಣ್ಣಿನ ಮಡಕೆಯಲ್ಲಿ ಉರಿಯೋದಿರ್ಬೋದು ಕಲ್ಲಿನ ಮಿಷಿನ್ಗೆ ಪೌಡರ್ ಆಗಿ ಮಾಡೋದಿರ್ಬೋದು ಒಂದು ಸಣ್ಣ ಕೆಮಿಕಲ್ ಆಗ್ದಂಗೆ ನಮ್ಮ ಪೌಡ್ರನ್ನ ತಯಾರು ಮಾಡಿದ್ದೀವಿ ಮೇಡಮ್ ಇವತ್ತು 200,000 ಜನ ಉಪಯೋಗಿಸ್ತಿದ್ದಾರೆ ಎಲ್ಲೇ ಹೋಗಿ ನೋಡಿದ್ರೆ ಸರ್ ನೀವು ಜೀನಿಯರ್ ಅಲ್ವೇ ಅಂತ ಕೇಳ್ತಾರೆ ಆದರೆ ತುಂಬ ಖುಷಿ ಆಗ್ತಿದೆ ಈ ಮಟ್ಟಕ್ಕೆ ಬೆಳವಣಿಗೆಗೆ ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದು ಅಧಿಕಾರಿಗಳು ಸರ್ ಅಧಿಕಾರಿಗಳು ಯಾಕಂದ್ರೆ IMR ಅಂತ ಹೈದರಾಬಾದಲ್ಲಿದೆ ಅವರು ಸಮೇತ ನಮಗೆ ಫೋನ್ ಮಾಡಿದ್ರು ದಯಾಕರ್ ಸರ್ ಇಲ್ಲೆಲ್ಲ ಇದ್ದಾರೆ ಆಗಲೇ ಮಾತಾಡಿದ್ರು ಇಲ್ಲೆಲ್ಲ ಇದ್ದಾರೆ ಅವರು ಫೋನ್ ಮಾಡಿ ಸರ್ ನಮ್ಮ ಸಂಸ್ಥೆಯಿಂದ ನಿಮಗೆ ಏನು ಬೇಕೋ ಸಪೋರ್ಟ್ ಕೊಡ್ತೀವಿ ಸರ್ ಅಂತ ಹೇಳಿದ್ರು ಆದರೆ GK VK ಇರುವುದು ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಬೆನ್ನೆಲುಬಾಗಿ ನಿಂತಿರೋಕ್ಕೆ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಸರ್ ಇಷ್ಟು ಜನ ಉದ್ಯೋಗ ಕೊಡೋದಕ್ಕೆ ಕಾರಣ ನಮ್ಮ ಅಧಿಕಾರಿಗಳು ಸರ್ ಪ್ಲಸ್ ನಮ್ಮ ಕೆಲವು ಈಗ ನೋಡಿ ನಮ್ಮ ಕೃಷಿ ಸಚಿವರು BC ಪಾಟೀಲ್ ಸರ್ ಅದು ಎಷ್ಟು ಉತ್ತೇಜನ ಕೊಡ್ತಾರೆ ಅಂದರೆ ಏ ನಿನ್ನ ಪ್ರಾಡಕ್ಟು ವಿದೇಶದಲ್ಲಿ ಇರಬೇಕಣ್ಣ ನಮ್ಮ ಕರ್ನಾಟಕದ ಪ್ರಾಡಕ್ಟು ವಿದೇಶದಲ್ಲಿ ಇರಬೇಕು ಕಣ ಅಂತ ನಮ್ಮ ಕೃಷಿ ಸಚಿವರು ಹೇಳ್ತಾರೆ ಅವರ ಉತ್ಸಾಹ ಅವರ ಸಲಹೆನ ನಮ್ಮದು ವಿದೇಶಿ ಮಟ್ಟಕ್ಕೂ ರೀಚ್ ಮಾಡಬೇಕು ಅಂತ ಧೈರ್ಯ ಮಾಡ್ತಾ ಇದ್ದೀವಿ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀವಿ ಸರ್